ನಮಸ್ಕಾರದ ಅವ್ರನ್ನ 15 ತಾರೀಕು ಶೂಟಿಂಗ್ ಮಾಡ್ತಾ ಇರ್ತೀನಿ ಕನಕಪುರ ರೋಡಲ್ಲಿ ಊಟಕ್ಕೆ ಬನ್ನಿ ಅಂತ. ಬಟ್ ನಿಂತೋಯ್ತು ಅಂದ್ರಲ್ಲ, ಯಾಕೆ ನಿಂತೋಗುತ್ತೆ? ಎಸ್, ನನ್ನ ಆತ್ಮೀಯ ಸ್ನೇಹಿತ, ನನ್ನ ಜೊತೆಗಿದ್ದ ಒನ್ ಆಫ್ ದಿ ಪಾರ್ಟ್ನರ್ ಪ್ರೊಡ್ಯೂಸರ್ ಮಾಪಿ ನಾರಾಯಣ ಅಂತ, ನೀವೆಲ್ಲರೂ ನೋಡಿದಿರಿ ಅವರು ಮುಹೂರ್ತದ ವೇದಿಕೆಯಲ್ಲಿದ್ದರು, ಇವತ್ತು ನಮ್ಮೊಂದಿಗೆ ಇಲ್ಲ. ಅವರ ಅಕಾಲಿಕ ಮರಣ ನಮಗೆ ಒಂದು ಸ್ವಲ್ಪ ಎನರ್ಜಿನ ಕಡಿಮೆ ಮಾಡಿ, ಸಾಕಷ್ಟು ನೋವಲ್ಲಿದ್ವಿ, ಸೊ ಅದರಿಂದ ಆಶೆ ಬಂದು ಮತ್ತೆ ಶೂಟಿಂಗ್ ಶುರು ಮಾಡೋದಕ್ಕೆ ಸ್ವಲ್ಪ ವಿಳಂಬ ಆಯಿತು. ಅದಕ್ಕೆ ಸಾಕಷ್ಟು ಸುದ್ದಿ ಹುಟ್ಟಿಸಿದ್ರು, ಅವರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ ನಾನು ಸುದ್ದಿ ಹುಟ್ಟಿಸ್ದವ್ರಿಗೆ. ಸೊ ಹಾಗಾಗಿ ಇವತ್ತು ಈ ಒಂದು ಕ್ಷಣ ಮಾಪಿ ನಾರಾಯಣ ಅವ್ರನ್ನ ನಾವೆಲ್ಲರೂ ನೆನೆಸ್ಕೋತಾ ಇದ್ದೀವಿ. ಅವ್ರು ಯಾವಾಗಲೂ ನಮ್ಮ ಜೊತೆಗಿರ್ತಾರೆ. ಅವರು ಬಹಳಷ್ಟು ಸ್ಫೂರ್ತಿಯಾಗಿ ಶುರು ಮಾಡಿದ ಸಿನಿಮಾ ಇದು, ಐ ಲವ್ ಯು ಅಂತ ಹೇಳ್ತಾ ಸತ್ತಿ ಹೋಗ್ಲಿ ಶೂಟಿಂಗ್ ನಡೀತಿದೆ ಅಂತ ಹೇಳಿ 15 ತಾರೀಕಿಂದ ಶೂಟಿಂಗ್ ಶುರು ಮಾಡಿದ್ದೀವಿ. ಒಂದು ಸ್ಕೆಡ್ಯೂಲ್ ಇವತ್ತು ಬ್ರೇಕ್ ಆಗ್ತಿದೆ, ಮತ್ತೆ ನೆಕ್ಸ್ಟ್ ಸ್ಕೆಡ್ಯೂಲ್ December 2 ಶುರು ಆಗುತ್ತೆ. ಬೆಂಗಳೂರಲ್ಲಿ ಇನ್ನು 3-4 ದಿನಗಳು ಶೂಟಿಂಗ್ ಮುಗಿಸಿ ಅಲ್ಲಿಂದ December 9 ಎಲ್ಲರೂ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ಸ್ವಿಟ್ಜರ್ಲ್ಯಾಂಡಲ್ಲಿ ಸರಿಸುಮಾರು 13 ದಿನಗಳ ಕಾಲದ ಚಿತ್ರೀಕರಣ ಇರುತ್ತೆ. ಆ ಚಿತ್ರೀಕರಣವನ್ನು ಮುಗಿಸಿ ನಾವು ವಿ ಆರ್ ಕಮಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರು, ಮತ್ತೆ ಬ್ಯಾಂಗ್ಳೂರಿಂದ ವಿ ಆರ್ ಫ್ಲೈಯಿಂಗ್ ಬ್ಯಾಕ್, ಫ್ಲೈಯಿಂಗ್ ಟು ಮುಂಬೈ. ಮುಂಬೈಯಲ್ಲಿ ಸಿನಿಮಾದ ಒಂದು ಕ್ಲೈಮ್ಯಾಕ್ಸ್ ಸಾಂಗನ್ನು ಶೂಟ್ ಮಾಡ್ತಾ ಇದ್ದೀವಿ. ಅದಾದ ನಂತರ ವಿ ಹ್ಯಾವ್ ಪ್ಲಾನ್ಸ್ ಟು ಶೂಟ್ ಇನ್ ರಾಮೋಜಿ ಫಿಲ್ಮ್ ಸಿಟಿ ಫಾರ್ ಅರೌಂಡ್ 8 ಡೇಸ್. ಅದಾದಮೇಲೆ ಒಂದು 4 ದಿನಗಳು ಬೆಂಗಳೂರಲ್ಲಿ ಕೆಲಸ ಮುಗಿಸಿ ಸಿನಿಮಾನ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ವಿತ್ ಆಲ್ ಯೋರ್ ಬ್ಲೆಸ್ಸಿಂಗ್ಸ್ ಅಂಡ್ ವಿಶಸ್. ಸೊ ನಮ್ಮ ರಿಲೀಸ್ ಪ್ಲಾನ್ ಆ್ಯಸ್ ಯೂಶ್ವಲ್ ನಾನು ಮುಂಚೆನೇ ಅನೌನ್ಸ್ ಮಾಡಿದಾಗೆ April 1, 2024 ಈ ಸಿನಿಮಾನ ತೆರೆಗೆ ತರೋದಕ್ಕೆ ಪ್ಲಾನ್ ಮಾಡಿದ್ದೀವಿ. ಯಾಕೆ April 1 ಅಂತಂದರೆ, ನಾನು ಸಂಜು ವೆಡ್ಸ್ ಗೀತ Part 1 April 1 ಅಂತ ಅನೌನ್ಸ್ ಮಾಡಿದಾಗ ಎಲ್ಲರೂ ಹೇಳೋದು ಯುವರ್ ಎ ಫೂಲ್ ಅಂತ. ಎಸ್, ಅಫ್ಕೋರ್ಸ್ ಐ ಮೈಟ್ ಬಿ ಎ ಫೂಲ್, ಬಟ್ ಸಿನಿಮಾ ಬಿಕಮ್ ಎ ಬ್ಲಾಕ್ ಬಸ್ಟರ್. ಸೊ ಐ ಹ್ಯಾವ್ ಅ ವೆರಿ ಸ್ಟ್ರಾಂಗ್ ಸೆಂಟಿಮೆಂಟ್ ವಿತ್ ಡೇಟ್. ಸೊ ಹಾಗಾಗಿ ಐ ಆಮ್ ಟ್ರೈ ಮೈ ಬೆಸ್ಟ್ ಟು ಯರ್ ಆಲ್ ದ ಟೀಮ್ ಎಂಟೈರ್ ಟೀಮ್ ಇಸ್ ಸ್ಟ್ರಗ್ಲಿಂಗ್ ಅ ಬೆಸ್ಟ್ ಟು ಬ್ರಿಂಗ್ ಇಟ್ ಆನ್ April 1, 2024. ಸೊ ಇದು ಒಂದು ಚಿಕ್ಕ ಮಾಹಿತಿ ಸಿನಿಮಾದ ಬಗ್ಗೆ. ಹಾಗೆ ಇನ್ನಷ್ಟು ಮಾಹಿತಿಗಳು ಇಲ್ಲಿ ಯಾರಿಗೂ ಗೊತ್ತಿರ್ಲಿಕ್ಕೆ ಸಾಧ್ಯ ಇಲ್ಲ, ಆದರೂ ಆಬ್ಸಲ್ಯೂಟ್ಲಿ ನೋ. ಎಸ್, December 29 ಈ ಸಿನಿಮಾದ ಟ್ರೈಲರ್ ಲಾಂಚ್ ಆಗುತ್ತೆ ಅಟ್ ಹೋಟೆಲ್ ಅಶೋಕ. ಆಲ್ರೆಡಿ ಎವ್ರಿಥಿಂಗ್ ಇಸ್ ಫೆಸ್ಟ್. ಸೊ ಇದು ಈಗ ಫ್ಲಾಶ್ ನ್ಯೂಸ್ ಎಲ್ರಿಗೂ ಇಲ್ಲಿ ಕೂತಿರೋರಿಗೆ. ಥ್ಯಾಂಕ್ ಯು ಸೋ ಮಚ್, ಬಿಕಾಸ್ ಅವತ್ತು ನಮ್ಮ ಪ್ರೊಡ್ಯೂಸರ್ ಬರ್ಡೇ December 29 ಅವತ್ತೇ ಟ್ರೈಲರ್ ಲಾಂಚ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಸೊ ಲೆಟ್ಸ್ ಗೆಟ್ ಆದಷ್ಟು ಬೇಗ ಮತ್ತೆ ಸಿಗೋಣ. ಅದಕ್ಕಿಂತ ಮುಂಚೆ ನಮ್ಮ ಕಿಟ್ಟಿಯವ್ರು ಮಾತಾಡ್ತಾರೆ, ಒಂದು ನಿಮಿಷನಾ? ಅದೇ ಹಂಗೆ ಹೇಳ್ಬಿಟ್ಟೆ, ಇಲ್ಲಿದ್ದಾನೆ. ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.